ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿದ್ಯಾರ್ಥಿನಿ ಮಧು ಪತ್ತಾರಳ ಬರ್ಬರ ಹತ್ಯೆ ಪ್ರಕರಣಕ್ಕೆ ಖಂಡನೆ, ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ, ಮಂಡ್ಯದಲ್ಲಿ ಹೋರಾಟ. ಶುರುವಾಯಿತು ಅಭಿಮಾನಿಗಳಲ್ಲಿ ಬೆಟ್ಟಿಂಗ್ ಲೆಕ್ಕಾಚಾರ, ವೈರಲ್ ಆಯಿತು ಆಡಿಯೋ, ನಿಖಿಲ್ ಸುಮಲತಾದೆ ಎಲ್ಲೆಲ್ಲೂ ಚರ್ಚೆ. ನೀಟ್ ಮತ್ತು ಸಿಇಟಿ ಪರೀಕ್ಷೆಗೆ ಉಚಿತ ತರಬೇತಿ, ಶಿಕ್ಷಣದಿಂದ ವ್ಯಕ್ತಿತ್ವ ವಿಕಸನ, ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನ. ಮಂಡ್ಯದಲ್ಲಿ ಚಿಣ್ಣರ ಮಕ್ಕಳ ಬೇಸಿಗೆ ಶಿಬಿರ, ಭೂಮಿ ರಕ್ಷಣೆಗೆ ಕಾಳಜಿ, ಗಮನ ಸೆಳೆದ ಮಣ್ಣಿನ ಕಲಾಕೃತಿಗಳು. ರಾಯಚೂರಿನ ವಿದ್ಯಾರ್ಥಿನಿ ಮಧು ಪತ್ತಾರಳ ಬರ್ಬರ ಹತ್ಯೆ ಪ್ರಕರಣವನ್ನು ಖಂಡಿಸಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಸರ್ ಎಂ ವಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಘಟನೆಯನ್ನು ತೀವ್ರವಾಗಿ ಖಂಡಿಸಿದರಲ್ಲದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಒತ್ತಾಯಿಸಿದರು. ಅಟ್ಟಹಾಸ ಮೇರೆ ಮೀರುತ್ತಿದೆ. ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿನ ಚರ್ಚು ಮತ್ತು ಹೋಟೆಲ್ಗಳ ಮೇಲೆ ಸರಣಿ ಬಾಂಬ್ಗಳನ್ನು ನಡೆಸೋದ್ರ ಮೂಲಕ ನೂರಾರು ಜನರ ಹತ್ಯೆ ನಡೆದಿದೆ. ಇಂಥ ಹತ್ಯಾಕಾಂಡವನ್ನು ಡಿ ಎಸ್ 4 ಕರ್ನಾಟಕ ಅತ್ಯಂತ ತೀವ್ರವಾಗಿ ಖಂಡಿಸೋದಲ್ಲದೆ ಇದೊಂದು ಹೇಯ ಕೃತ್ಯ, ಇದು ಏಡಿಗಳ ಕೃತ್ಯ, ಇದು ಮಾನವ ಸಮಾಜದ ವಿರೋಧಿ ಕೃತ್ಯ. ಈ ದೇಶದಲ್ಲಿ ಭಗವಾನ್ ಬುದ್ಧ ಇವತ್ತು ಹೇಳಿ ಕೇಳಿ ಶ್ರೀಲಂಕಾ ಬುದ್ಧನಾಡು, ಭಾರತದಲ್ಲಿ ಜನಿಸಿದ ಬುದ್ಧ ಜಗತ್ತಿನಲ್ಲಿ ಶಾಂತಿ ಸಾರಲಿಕ್ಕಾಗಿ ಶಾಂತಿ ಸಂದೇಶವನ್ನು ಸಾರಿದ್ರು. ಆದರೂ ಕೂಡ ಬುದ್ಧನಾಡಲ್ಲಿ ಈ ದಿನ ಅತ್ಯಂತ ಕ್ರೌರ್ಯ ಹತ್ಯಾಕಾಂಡ ನಡೆದಿರೋದನ್ನು ಡಿ ಎಸ್ 4 ಕರ್ನಾಟಕ ತೀವ್ರವಾಗಿ ಖಂಡಿಸ್ತದೆ. ಇದು ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಮತ್ತು ಇವತ್ತು ಲೋಕಾನುಕಂಪ ಮೂಡಲಿ, ಶಾಂತಿ ಚಿಗುರಲಿ ಅನ್ನೋ ಸಂದೇಶದ ಮೇಲೆ ಈ ದಿನ ಡಿ ಎಸ್ 4 ಕರ್ನಾಟಕ ಜಗತ್ತಿನ ವಿಶ್ವಶಾಂತಿಗಾಗಿ ನಾವು ಈ ಒಂದು ತಲೆ ತಗ್ಗಿಸೋದ್ರ ಮೂಲಕ ಈ ಏನು ಏ ಕೃತ್ಯ ಇದೆ ಇದಕ್ಕೆ ತಲೆ ತಗ್ಗಿಸೋದ್ರ ಮೂಲಕ ಮೌನ ಪ್ರತಿಭಟನೆಯನ್ನು ನಮ್ಮ ಸಂಘಟನೆ ಇವತ್ತು ವ್ಯಕ್ತಪಡಿಸಿದೆ. ಸರ್ ಎಂ ವಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಘಟನೆಯನ್ನು ಪೊಲೀಸರು ಆತ್ಮಹತ್ಯೆ ಎಂದು ದಾಖಲಿಸಿ ಕೈ ತೊಳೆದುಕೊಳ್ಳುವ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಕಾಳಜಿ ಬಗ್ಗೆ ಕರ್ತವ್ಯ ಲೋಪವೆಸಗಿರುವ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ಬಿಡುಗಡೆ ಮಾಡಿ ಪ್ರಕರಣವನ್ನು ಎಸ್ಐಟಿ ಮೂಲಕ ತನಿಖೆ ನಡೆಸುವಂತೆ ಒತ್ತಾಯಿಸಿದರು. ನಂತರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು. ನೇತೃತ್ವವನ್ನು ವೆಂಕಟಗಿರಿಯಯ್ಯ, ಶಿವರಾಜ್, ಚನ್ನಕೇಶವ, ಆನಂದ್, ನಟೇಶ್ ವಹಿಸಿದ್ದರು. ಮಂಡ್ಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಮೇ 23ರಂದು ಪ್ರಕಟವಾಗಲಿದ್ದು ಅಭಿಮಾನಿಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದ ಜೊತೆಗೆ ಬೆಟ್ಟಿಂಗ್ ಚರ್ಚೆಯೂ ಸಹ ನಡೆದಿದೆ. ಇಬ್ಬರು ವ್ಯಕ್ತಿಗಳು ಮೊಬೈಲ್ನಲ್ಲಿ ಬೆಟ್ಟಿಂಗ್ ಬಗ್ಗೆ ಮಾತನಾಡಿರುವ ಆಡಿಯೋ ಈಗಾಗಲೇ ವೈರಲ್ ಆಗಿದೆ. ಬನ್ನಿ, ಹಾಗಿದ್ರೆ ಆ ವ್ಯಕ್ತಿಗಳು ಬೆಟ್ಟಿಂಗ್ ಬಗ್ಗೆ ಏನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. ಲೋಕಸಭೆ ಮತದಾನದ ನಂತರ ಬೆಟ್ಟಿಂಗ್ ಚರ್ಚೆ ಎಲ್ಲೆಡೆ ಚಾಲನೆ ಪಡೆದುಕೊಂಡಿದ್ದು, ಸುಮಲತಾ ಗೆಲ್ತಾರೆ ಅಂತ ಒಬ್ಬ ವ್ಯಕ್ತಿ 1 ಲಕ್ಷ ಬೆಟ್ಟಿಂಗ್ ಕಟ್ಟಲು ಮುಂದಾದರೆ, ಮತ್ತೊಬ್ಬ ವ್ಯಕ್ತಿ ನಿಖಿಲ್ ಗೆಲ್ತಾರೆ ಅಂತ 1,10,000 ಬೆಟ್ಟಿಂಗ್ ಕಟ್ಟಲು ದೂರವಾಣಿಯಲ್ಲಿ ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ನಾಗಮಂಗಲದ ಮೂಲದ ವ್ಯಕ್ತಿಗಳು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆಂದು ಹೇಳಲಾಗುತ್ತಿದ್ದು, ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಆಡಿಯೋನಾ ಅಥವಾ ಬೆಟ್ಟಿಂಗ್ ಕಟ್ಟಲು ಮಾತನಾಡಿದ್ದಾರಾ ಎಂಬುದು ತಿಳಿದು ಬಂದಿಲ್ಲ. ಒಟ್ಟಾರೆ ಬೆಟ್ಟಿಂಗ್ ದಂಧೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಇವರೇ ಈಗ ನಮ್ಮ ಹತ್ರ ಪಾರ್ಟಿ ರೆಡಿ ಇದಾರೆ. ನಾನು ಬೆಂಗಳೂರಲ್ಲಿ ಇದ್ದೀನಿ, ಅದಕ್ಕೆ ಬೆಂಗಳೂರಿಂದ ನಾನು ಬರ್ಬೇಕಲ್ಲ ಈಗ ನಾಮಲಕ್ಕೆ. ಅಲ್ಲ, ಬೆಂಗಳೂರಲ್ಲಿ ಟೀ ದಾಸ್ ಹಳ್ಳಿಗೆ ಬಂದ್ಬಿಡಿ. ಹೌದಾ? ಎಷ್ಟು ಸುಮಕ್ಕಂಗೆ ಜಾಸ್ತಿ ಹೊಡ್ತಾ ಇದೆ ಇವ್ರಿಗೆ ನಿಖಿಲ್ಗೆ? ಅಣ್ಣ, ನಿಖಿಲ್ಗೆ ಹೇಳಿವಿರಣ್ಣ, 1 ಲಕ್ಷಕ್ಕೆ 10,000 ಜಾಸ್ತಿ. ಸುಮಕ್ಕಂಗೆ ಒಂದಾ? 5 ಲಕ್ಷ ರೆಡಿ ಇದೆ. ಯಾರು ಕಟ್ಟರು ಇಲ್ಲಿಂದ? ದಾಸಳಿಂದ ಬೆಂಗಳೂರಾ? ಹಾ, ಬೆಂಗಳೂರು ಅವರು. ಅಲ್ಲಿ ಬಾಂಬೆ ಒಬ್ರು ಪಾರ್ಟಿ ಇದ್ರೆ ಅಲ್ಲೇ ಕಟ್ಸ್ಬೋದಾ? ಬಾಂಬೆ ಬಾಂಬೆ ಯಾರೊಬ್ರು ಕಟ್ಟರೆ ಅವ್ರು ರೆಡಿ ಇದಾರೆ ಅಲ್ಲಿ? ಬಾಂಬೆದೆಲ್ಲ ಕಟ್ಟಾಗೋಯ್ತು ಕಣ. ಇಲ್ವಾ? ಈಗ ಇಲ್ಲ ಅವರು. ಇಲ್ಲಿ ಬೆಂಗಳೂರು ದಾಸಳಿನ ಯಾವಾಗ ಬರ್ತೀರಾ? ನೀವು ಯಾವಾಗ ಹೇಳ್ತೀರ ಅವಾಗ. ಅಲ್ಲ, ಪಕ್ಕ ತಾನೇ ವ್ಯವಹಾರ, ಸುಮ್ಮನೆ ಮೇಲೆ ಸಮಸ್ಯೆ ಆಗಬಾರ್ದು. ಅದಕ್ಕೆ ಅಣ್ಣ, ಪಕ್ಕ ಅಂದ್ರೆ ಪಕ್ಕ, ಇಲ್ಲ ಅಂದ್ರೆ ಇಲ್ಲ. ಆತರ ಯಾವಾಗ 23 ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಕೇಸುಂಗ್ ಕರೆಸ್ಕೊತೀನಿ ಅಲ್ಲಿಗೆ. ಅಲ್ಲ, ಅದಕ್ಕೆ ನೀವು ಕನ್ಫರ್ಮ್ ಆಗಿ ನನಗೆ ಹೇಳಿದ್ರೆ ನಾನು ಇಲ್ಲಿ ವ್ಯವಸ್ಥೆ ಮಾಡ್ತೀನಿ. ಸುಮ್ ಸುಮ್ಮನೆ ನೀವು ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಅಣ್ಣ, ಅವ್ರು ಯಾವಾಗಲೂ ರೆಡಿ ಐತೆ ಕ್ಯಾಶು, ಒಂದು ವಾರದಿಂದ ರೆಡಿ ಐತೆ. ಹೌದು, ಅವ್ರು ನಿಖಿಲ್ ಪರ ಕಟ್ತಾರ? ಹಾಂ, ನಾವು ಸುಮ್ಮಕ್ಕ ಪರ ಇದ್ದೀವಿ ನಾವೀಗ ಅದಕ್ಕೆ. ಹಾಂ, ನೋಡಿ ಒಂಚೂರು ಜಾಸ್ತಿ ಮಾಡೋಕೆ ಹೇಳಿ ಹೋಲಿ. ಅವ್ರದ್ದು ಅವ್ರಿಗೆಲ್ಲ ಕ್ಯಾಂಡಿಡೇಟ್ ಅಲ್ವಾ ಅವರು? ಓ, ಎಲ್ಲ ಕ್ಯಾಂಡಿಡೇಟಿಗೆ ಸೋಲೋ ಕ್ಯಾಂಡಿಡೇಟ್ ಐತೈತೆ.
ನೀವು ಒಂದು ಹೊತ್ತು ಒಂದು ಏನು ಒಂದು ಒಂದೂವರೆ ಏನು ಅಭಿಮಾನ ಅಂತ ಕಟ್ತಾರದಷ್ಟೇ. ಹಾ ಅಲ್ಲ ಒಂದಕ್ಕೆ ಒಂದೂವರೆ ಕೊಡ್ಸಕ್ ಮಾತಾಡಿ ನೀವು ನಿಮ್ಗೇನು ಕೊಡೋಣ ಆತರ ಆಗಲ್ಲ ಬಿಡಿ ಸರ್ ಬಜಾರ್ ಏನು ಬಿಡಿಸಲ್ಲ ಬಜಾರಿ ಹೊಡ್ತೀರಿ ಒಂದಕ್ಕೆ ಒಂದು ಹೊತ್ತು. ಮಂಡ್ಯದಲ್ಲಿ ಯಾರು ಕಟ್ಟಲ್ವಾ? ಮಂಡ್ಯದಲ್ಲಿ ಇಲ್ಲ ಸರ್. ನಾಗಮಂಗಲ ಬಂದ್ರೆ ಆಗುತ್ತಾ? ನಾಗಮಂಗಲನ ಬನ್ನಿ. ಅಲ್ಲೇ ಇದ್ದ ಕಣಕೇಶ್ ಊರಲ್ಲೇ ನಾನು. ಮಂಡ್ಯದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಮತದಾನವಾಗಿದೆ. ಮಹಿಳೆಯರು ಹೆಚ್ಚು ಮತ ಚಲಾಯಿಸುವ ಮೂಲಕ ನನ್ನನ್ನು ಗೆಲ್ಲಿಸಿದ್ದಾರೆ ಎಂದು ಮಂಡ್ಯ ಲೋಕಸಭಾ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರು ತಿಳಿಸಿದರು. ಮಂಡ್ಯದಲ್ಲಿ ಚುನಾವಣೆ ಮುಗಿದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುಮಲತಾ, ಚುನಾವಣೆಯಲ್ಲಿ ತಮ್ಮ ಪರ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು. ಕ್ಷೇತ್ರದಾದ್ಯಂತ ಬೆಂಬಲ ಸಿಕ್ಕಿದ್ದು, ಜನರ ಪ್ರೀತಿಗೆ ಪಾತ್ರರಾಗಿದ್ದು, ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಬೆಂಬಲಕ್ಕೆ ನಿಂತಿರೋ ಎಲ್ಲರನ್ನೂ ಸ್ಮರಿಸೋದು ನನ್ನ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಅಸಂಖ್ಯಾತ ಕಾರ್ಯಕರ್ತರು ನನ್ನ ಬೆಂಬಲಕ್ಕೆ ನಿಂತು ಸ್ಫೂರ್ತಿ ಧೈರ್ಯವನ್ನು ನನ್ನಲ್ಲಿ ತುಂಬಿ ನಾನು ಹಾಕಿರೋ ಈ ಮೊದಲನೇ ಹೆಜ್ಜೆಗೆ ಅವರೇ ಕಾರಣಕರ್ತರು. ಮೊದಲನೇದಾಗಿ ನಾನು ಅವ್ರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸಬೇಕು. ನನ್ನ ಈ ಹೋರಾಟಕ್ಕೆ ಬೆಂಬಲಕ್ಕೆ ನನ್ನ ಜೊತೆಯಲ್ಲಿ ಬಹಿರಂಗವಾಗಿ ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದ ಕರ್ನಾಟಕ ರಾಜ್ಯ ರೈತ ಸಂಘ, ಭಾರತೀಯ ಜನತಾ ಪಕ್ಷ ಇವರಿಗೆ ನನ್ನ ಕೃತಜ್ಞತೆಗಳು. ನಿಜವಾಗಲೂ ಈ ಒಂದು ಶಕ್ತಿ ನನ್ನಲ್ಲಿ ಇನ್ನಷ್ಟು ಧೈರ್ಯ ತುಂಬಿ ನನ್ನ ಹೋರಾಟವನ್ನು ಇನ್ನಷ್ಟು ಬಲಿಷ್ಠವಾಗಿ ಮಾಡಿತ್ತು. ಹಾಗಾಗಿ ಅವರನ್ನು ನಾನು ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀನಿ. ಹಲವಾರು ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ ಆಗಲಿ, ಮುಸ್ಲಿಂ ಹಾಗೂ ಕ್ರೈಸ್ತ ಸಮುದಾಯ ಸಂಘಟನೆಗಳು, ವಿವಿಧ ಸಮುದಾಯದ ಸಂಘಟನೆಗಳು, ಹಿಂದುಳಿದ ವರ್ಗ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸ್ತ್ರೀ ಶಕ್ತಿ ಮಹಿಳಾ ಸಂಘಟನೆಗಳು ಕೆಲಸ ಮಾಡಿವೆ, ಅವರಿಗೂ ನನ್ನ ವಿಶೇಷ ಕೃತಜ್ಞತೆಗಳು. ಮಂಡ್ಯದ ಸ್ವಾಭಿಮಾನ ಉಳಿವಿಗಾಗಿ ನನ್ನ ಜಿಲ್ಲೆ ನನ್ನ ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ ನನ್ನ ಪರವಾಗಿ ಶಕ್ತಿ ತುಂಬಿದ ಡಾಕ್ಟರ್ ರವೀಂದ್ರ ಅವರಿಗೆ ನನ್ನ ವಿಶೇಷ ಕೃತಜ್ಞತೆಗಳು ತಿಳಿಸಬೇಕು. KR ನಗರದ ಬೆನಕ ಪ್ರಸಾದ್ ಅನ್ನೋ ಅಭಿಮಾನಿ 7 ಕಿಲೋಮೀಟರ್ ಉರುಳು ಸೇವೆ ಮಾಡಿದ್ದು ನಿಜಕ್ಕೂ ಪದಗಳೇ ಇಲ್ಲ. ಈ ರೀತಿ ಬೇಕಾದಷ್ಟು ಕಡೆ ಬೇಕಾದಷ್ಟು ಅಭಿಮಾನಿಗಳು ನನ್ನ ಪರವಾಗಿ ಹರಕೆ ತಗೊಂಡು ದೇವಸ್ಥಾನದಲ್ಲಿ ಅಥವಾ ಈ ರೀತಿಯ ಒಂದು ಬೆಂಬಲ ಸೂಚಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಶಿಕ್ಷಕರ ವೃಂದ, ಸರ್ಕಾರಿ ನೌಕರರು, ಅಧಿಕಾರ ವೃಂದ, ಪೊಲೀಸ್ ಇಲಾಖೆ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು, ಹಗಲಿರುಳು ನನ್ನ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸೋ ಮೂಲಕ ಕರ್ತವ್ಯವನ್ನು ಪಾಲಿಸಿದರು, ಅವರಿಗೆ ನನ್ನ ವಿಶೇಷ ಕೃತಜ್ಞತೆಗಳು. ಇನ್ನು ನನ್ನ ಪರವಾಗಿ ನಮ್ಮ ಚಿತ್ರರಂಗದ ಕುಟುಂಬ ಸದಸ್ಯರು ಆದ ದರ್ಶನ್, ಯಶ್, ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್ ಹಗಲಿರುಳು ಶ್ರಮಿಸಿದ್ದಾರೆ. ಇನ್ನು ಅಂಬರೀಷ್ ಅವರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಅಭಿಷೇಕ್ ಅಂಬರೀಷ್ ಅಭಿಮಾನಿಗಳು ಹಾಗೂ ನನ್ನ ಅಭಿಮಾನಿ ವೃಂದ ಸಾಕಷ್ಟು ಶ್ರಮ ಪಟ್ಟು ನನಗೆ ಬೆಂಬಲ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಮುಂದಿನ ದಿನಗಳಲ್ಲಿ ಅಂಬರೀಷ್ ಅವರು ಮಾಡಿರುವ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ. ಮುಂದಿನ ತಿಂಗಳು ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತೇವೆ ಎಂದು ಹೇಳಿದರು. ಚುನಾವಣೆಯ ಸಂದರ್ಭದಲ್ಲಿ ಜನ ನನಗೆ ದುಡ್ಡು ಕೊಟ್ಟಿದ್ದು ಕಣ್ಣೀರು ತರಿಸಿತು. ಬೇರೆ ಜಿಲ್ಲೆಗಳಿಂದಲೂ ಸಹ ಜನ ನನ್ನ ಪರ ಪ್ರಚಾರ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಹಣ ಕೆಲಸ ಮಾಡಿಲ್ಲ, ಇಲ್ಲಿನ ಜನ ಸ್ವಾಭಿಮಾನಿಗಳು ಎಂದು ಹೇಳಿದರು. ತುಂಬ ಮೆಮೊರೇಬಲ್, ತುಂಬ ಟಚಿಂಗ್ ಅಂತ ನಾನು ಅಂದ್ಕೊಂಡು ಕಣ್ಣಲ್ಲಿ ನೀರೇ ಬಂತು. ಒಂದೂರಿಗೆ ಹೋದಾಗ, ಒಂದೂರಲ್ಲ ಬೇಕಾದಷ್ಟು ಕಡೆ ಹೋದಾಗ ಜನ ಬಂದು ನನಗೆ ದುಡ್ಡು ಕೊಡ್ತಾರೆ, ನಿಮ್ಮ ಎಲೆಕ್ಷನ್ ಎಕ್ಸ್ಪೆನ್ಸ್ಗೆ ಇಟ್ಕೊಳ್ಳಿ ಅಂತ. ಅದು ಒಂದು ಮಾರ್ಕೆಟಲ್ಲಿ ತರಕಾರಿ ಮಾರು 20-20 ರೂಪಾಯಿ ಬಂಡಲ್ಲು ತಂದಿರ್ತಾರೆ. ನಾನು ತುಂಬ ಮುಜುಗರ ಆಯಿತು. ಅದು ಪಾಪ ಬಡವರು, ಅವರ ದುಡ್ಡು ಕಷ್ಟಪಟ್ಟು ಬೆಳಗ್ಗೆಯಿಂದ ನೈಟ್ ಅವ್ರು ಸಂಪಾದನೆ ಮಾಡಿರೋ ಅಂಥ ದುಡ್ಡಾಗಿರುತ್ತೆ, ಅದನ್ನು ನಾನು ಹೇಗೆ ತಗೊಳ್ಳೋದು?
ಅವರು ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲ ಇದು ನಮ್ಮ ಸ್ವಾಭಿಮಾನದ ವಿಷಯ, ನಾನು ಕಷ್ಟಪಟ್ಟು ಬೆವರು ಸುರಿಸಿ ನಾನು ಸಂಪಾದನೆ ಮಾಡಿರೋಂಥ ದುಡ್ಡು, ಇದನ್ನು ನೀವು ಇಟ್ಕೊಳ್ಳೇಬೇಕು ಅಂತ. ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಒಂದು 50 ಜನ 100 ಜನ 100 ರೂಪಾಯಿಂದ ತಂದು ಕೊಡ್ತಾರೆ. 50 ರೂಪಾಯಿ 100 ರೂಪಾಯಿ 500 ರೂಪಾಯಿ 2,000 5,000 ಈ ಥರ ಜನ ಅಂದರೆ ಇದನ್ನು ನಾವು ಎಲ್ಲೋದರೂ ಈ ಚುನಾವಣೆ ಸಂದರ್ಭದಲ್ಲಿ ಪಾಲಿಟಿಷಿಯನ್ಸ್ ದುಡ್ಡು ಹಂಚೋದು ನೋಡ್ತೀವಿ. ಇಲ್ಲಿ ನನಗೆ ಅವ್ರ ದುಡ್ಡು ಒಂದು ಆಶೀರ್ವಾದದ ಥರ ಅವ್ರು ತಂದು ಕೊಡೋದು ನಿಜಕ್ಕೂ ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ಇನ್ಸಿಡೆಂಟ್ ನನಗಾಗಿದ್ದು. ಇನ್ನೊಂದು ಏನು ಅಂದರೆ ಮಂಡ್ಯದ ಹೊರಗೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ನನಗೆ ನಿಜಕ್ಕೂ ಆಶ್ಚರ್ಯ ಆಗೋದು ಎಷ್ಟು ಜಿಲ್ಲೆಗಳಿಂದ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ ನೋಡಿಬಿಟ್ಟು. ನಾವು ನಿಮ್ಮ ಪರ ಇಲ್ಲಿ ಪ್ರಚಾರಕ್ಕೆ ಬಂದಿದ್ವಿ ಅನ್ನುವಂಥ ನಾರ್ತ್ ಉತ್ತರ ಕರ್ನಾಟಕದ ಅಷ್ಟು ಜಿಲ್ಲೆಗಳಿಂದ ಬಂದಿದ್ದಾರೆ ಜನ. ನೀವು ಅದನ್ನು ನೋಟಿಸ್ ಮಾಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ರಾಯಚೂರು, ಬೆಳಗಾಮು, ದಾವಣಗೆರೆ, ಆಮೇಲೆ ಬಳ್ಳಾರಿ ಕಡೆಯಿಂದನೂ ಬಂದಿದ್ದಾರೆ. ಈ ಕಡೆ ಅಂದರೆ ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಈ ಥರ ಒಂದು ಅಟ್ಲೀಸ್ಟ್ 12 to 15 ಅದರ್ ಡಿಸ್ಟ್ರಿಕ್ಟ್ಸಿಂದ ಅವ್ರು ಬಂದು ಒಂದು ವಾಲಂಟರಿಲಿ ಬಂದು ನನ್ನ ಪರ ಒಂದು ಪ್ರಚಾರ ಮಾಡಿ ನನಗೆ ವಿಶ್ ಮಾಡಿ ಹೋಗಿದ್ದಾರೆ. ಇದು ನಿಜಕ್ಕೂ ಇದು ದೇವರ ಆಶೀರ್ವಾದ ಅಂತ ಅಂದ್ಕೋಬೇಕು, ಜನರ ಆಶೀರ್ವಾದ ಅಂತ ತಗೋಬೇಕು ನನಗೆ ಗೊತ್ತಿಲ್ಲ, ಬಟ್ ಇದು ಮರೆಯೋಕ್ಕಾಗಲ್ಲ ನನಗೆ. ಮಳವಳ್ಳಿ ತಾಲೂಕಿನ ತೆಂಕಹಳ್ಳಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ 21ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವವು ವಿಜೃಂಭಣೆಯಿಂದ ನಡೆಯಿತು. ತಾಲೂಕಿನ ತೆಂಕಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶನೇಶ್ವರ ಸ್ವಾಮಿಯ ಉತ್ಸವ ಹಾಗೂ ಹಾಲರವಿ ಕಾರ್ಯಕ್ರಮ ನಡೆಯಿತು. ಉತ್ಸವದಲ್ಲಿ ಪೂಜಾ ಕುಣಿತ, ವೀರಭದ್ರ ಕುಣಿತ, ವೀರಗಾಸೆ, ನಂದಿಧ್ವಜ ಕುಣಿತ ಸೇರಿದಂತೆ ಹಲವು ಕಲಾತಂಡಗಳು ಪಾಲ್ಗೊಂಡು ಮೆರವಣಿಗೆಗೆ ಮೆರುಗು ನೀಡಿದವು. ದೇವಾಲಯದ ಅರ್ಚಕರಾದ ನಂಜುಂಡಸ್ವಾಮಿ ಅವರು ಮೆರವಣಿಗೆ ಸಾರಥ್ಯ ವಹಿಸಿ ಮೆರವಣಿಗೆಯುದ್ದಕ್ಕೂ ವಾದ್ಯ ಕುಣಿತಕ್ಕೆ ಹೆಜ್ಜೆ ಹಾಕಿದರಲ್ಲದೆ ಇವರ ಜೊತೆ ನೆರೆದಿದ್ದ ಸಹಸ್ರಾರು ಭಕ್ತರು ಸಹ ಭಕ್ತ ಪರವಶರಾಗಿ ಕುಣಿದರು. ಮೆರವಣಿಗೆಯು ದೇವಾಲಯದ ಆವರಣವನ್ನು ಪ್ರವೇಶಿಸುತ್ತಿದ್ದಂತೆ ದೇವರಿಗೆ ಮಹಾಮಂಗಳಾರತಿ ನಡೆಯಿತು. ನಂತರ ನೆರೆದಿದ್ದ ಸಹಸ್ರಾರು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಸೂರ್ಯನಂದನ ಶ್ರೀ ಶನಿದೇವ, ಭಕ್ತರ ಪಾಲಕ ಶ್ರೀ ಶನಿದೇವ, ಮಂಗಳ ಮೂರ್ತಿ ಶ್ರೀ ಶನಿದೇವ. ಸೂರ್ಯನಂದನ ಶ್ರೀ ಶನಿದೇವ, ಭಕ್ತರ ಪಾಲಕ ಶ್ರೀ ಶನಿದೇವ, ಮಂಗಳ ಮೂರ್ತಿ ಶ್ರೀ ಶನಿದೇವ. ಛಾಯಾ ಕುವರನು ಭಕ್ತರ ಕಾವ, ಸಕಲ ಭಾಗ್ಯಗಳ ಸಿರಿಯನು ತರುವ. ಪಾಂಡುಪುರ ಪಟ್ಟಣದ ಪುಸ್ತಕ ಪ್ರೇಮಿ ಅಂಕೇಗೌಡರವರ ಜ್ಞಾನ ಪ್ರತಿಷ್ಠಾನ ಪುಸ್ತಕ ಮನೆಯಲ್ಲಿ 42ನೇ ಸಾಹಿತ್ಯ ದಾಸೋಹ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಸುಮಾರು 50ಕ್ಕೂ ಹೆಚ್ಚು ಕಲಾವಿದರು, ಕವಿಗಳು ಸಾಹಿತ್ಯ ದಾಸೋಹದಲ್ಲಿ ಹಾಸ್ಯ ಚಟಾಕಿ, ಕವನ, ಕಿರುಕತೆ, ಚುಟುಕುಗಳನ್ನು ಪ್ರಸ್ತುತ ಪಡಿಸಿದರು. ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುತ್ತದೆ ಸುಭಾಷಿತ. ಆ ಪ್ರಕಾರ ನೀವೇ ಧನ್ಯರು. ಮಾನವರಾದ ನಮ್ಮ ಸಂತೋಷದಲ್ಲಿ ಭಾಗಿಗಳಾಗುತ್ತೀರಿ. ಮಾನವರಾದ ನಾವು ಸ್ವಾರ್ಥಿಗಳು, ಯಾವಾಗಲೂ ನಮ್ಮ ಹಿತವನ್ನೇ ಬಯಸುತ್ತಿರುತ್ತೇವೆ. ನಮ್ಮಲ್ಲಿ ಒಳ್ಳೆಯ ಮಾತುಗಳೆಲ್ಲವೂ ಗ್ರಂಥಗಳಿಗೆ ಮಾತ್ರ ಸೀಮಿತವಾಗಿವೆ, ಆಚರಣೆಗಳಿಗಲ್ಲ. ಗಿಲೀಚಿನ ಮಾತುಗಳನ್ನು ಆಡುತ್ತಿದ್ದೇನೇನೋ ಎನ್ನುವ ಸಂಶಯ ನನ್ನನ್ನು ಕಾಡುತ್ತಿತ್ತು. ತನ್ನ ಕೇಸು ಸೋಲುತ್ತದೆ ಎಂದು ತಿಳಿದಿದ್ದರೂ ಕೊನೆಯ ಪ್ರಯತ್ನವೆಂದು ತಿಳಿದು ವಾದ ಮಾಡುವ ವಕೀಲ ನಿಂತಿತ್ತು ನನ್ನ ದನಿ. ಈಗ ಗರಿ ಮತ್ತು ಗುಲಾಬಿಗಳು ಮೌನ ತಳೆದವು. ಸಾಹಿತ್ಯ ದಾಸೋಹದಲ್ಲಿ ಪ್ರೊಫೆಸರ್ ಆರ್ಯ ಕುಮಾರ್ ಹಾಗೂ ಸುಮತಿ ಕುಮಾರ್ ಆತಿಥ್ಯ ವಹಿಸಿದ್ದರು. ಮೋಹನ್ ಕುಮಾರ್ ವರ್ಣೀಕರ್ ಹಾಜರಿದ್ದರು. ಸಾಹಿತ್ಯ ದಾಸೋಹದ ಸಂಸ್ಥಾಪಕರಾದ ಎಂಆರ್ ಮೋಹನ್, ಪದ್ಮ ಮೋಹನ್, ಪುಸ್ತಕ ಪ್ರೇಮಿ ಅಂಕೇಗೌಡ, ಹಾರೋಹಳ್ಳಿ ಧನ್ಯಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ದಾರದಿ ಕಟ್ಟಿಲ್ಲ, ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ
ಎಂಬುದಲ್ಲ. ಭೂರಿ ಬಸುತಿ ಎಂಬ ಬಾರಿಯ ಬೆಲೆಗಿದ ಭೂರಿ ಬಸುತಿ ಎಂಬ ಬಾರಿಯ ಬೆಲೆಗಿದ ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಉಬೇಕೆ ಪರಿಮಳದ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಶೃಂಗಾರದ ಚವಿ ರಂಗಿಸುವ. ಜಿಲ್ಲಾ ಬಾಲಭವನ ಸಮಿತಿ, ಅನನ್ಯ ಆರ್ಟ್ ಸಂಸ್ಥೆ ಹಾಗೂ ರಾಜ್ಯ ಶೈಕ್ಷಣಿಕ ದಿಕ್ಸೂಚಿ ಮತ್ತು ಸುಧಾರಣಾ ಸಮಿತಿಯ ಆಶ್ರಯದಲ್ಲಿ ವಿಶ್ವಭೂಮಿ ದಿನಾಚರಣೆ ಹಾಗೂ ಚಿಣ್ಣರ ಮಕ್ಕಳ ಬೇಸಿಗೆ ಶಿಬಿರವು ಬಾಲಭವನದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಮಾರಂಭವನ್ನು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿಎ ನಂದೀಶ್ ರವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರಕೃತಿಯಲ್ಲಿ ಭೂಮಿಯ ಪಾತ್ರ ಅಮೂಲ್ಯವಾದುದು. ಭೂಮಿ ಇಲ್ಲದಿದ್ದರೆ ಮನುಷ್ಯ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಭೂಮಿಯನ್ನು ಸಂರಕ್ಷಣೆ ಮಾಡದಿದ್ದರೆ ಭೂಕಂಪ, ಜ್ವಾಲಾಮುಖಿಯಂತಹ ಅವಘಡಗಳು ನಡೆಯುತ್ತವೆ. ಈ ಹಿನ್ನೆಲೆಯಲ್ಲಿ ಭೂಮಿ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ ಎಂದು ಹೇಳಿದರು. ಈಗಾಗಲೇ ಭೂಮಿ ಯಾವತ್ತೋ ಒಂದಿನ ಇರೋದಿಲ್ಲ ಅನ್ನೋದನ್ನ ನಾವು ಅಂದ್ಕೊಳ್ತಾ ಇದ್ದೀವಿ. ನಾವು ಮುಂದೊಂದು ದಿನ ಈ ಭೂಮಿ ಅನ್ನೋದು ಇರೋದಿಲ್ಲ ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮನುಷ್ಯರು ನಮಗೆ ಅನ್ನಿಸ್ಬಿಡ್ತಾ ಇದೆ. ನಮಗೆ ಭಾಳಷ್ಟು ಕಡೆ ಭೂಕಂಪಗಳಾಗ್ತಾ ಇದೆ, ಜ್ವಾಲಾಮುಖಿಗಳಾಗ್ತಾ ಇದೆ, ಕೆಲವೊಂದು ಕಡೆ ಭೂಮಿ ಸಮುದ್ರಕ್ಕೆ ಸ್ವಲ್ಪನೇ 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 ಜಾರ್ತಾ ಇದೆ. ಈ ಸಂದರ್ಭದಲ್ಲಿ ಗಾಯತ್ರಿ ದೇವಿ, ಗೋವಿಂದ, ಕೋಮಲ ಆನಂದ್, ಬಿಎಸ್ ಅನುಪಮ ಹಾಜರಿದ್ದರು. ಶಿಬಿರದಲ್ಲಿ ಮಕ್ಕಳು ತಾವೇ ಖುದ್ದು ತಯಾರಿಸಿದ ಮಣ್ಣಿನ ಕರಕುಶಲ ವಸ್ತುಗಳು ಗಮನ ಸೆಳೆದವು. ಕೆಆರ್ಪೇಟೆ ಪಟ್ಟಣದ ಸಿವಿಲ್ ನ್ಯಾಯಾಲಯದಲ್ಲಿ ವಿಶ್ವ ಭೂಮಿ ದಿನಾಚರಣೆಯನ್ನು ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಿವಿಲ್ ನ್ಯಾಯಾಧೀಶರಾದ ಬಸವರಾಜ ತುಳಸಪ್ಪ ನಾಯಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮನುಷ್ಯ ಮರಗಿಡಗಳನ್ನು ಕಡಿದು ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ. ಭೂಮಿಯ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಕಾಲಕಾಲಕ್ಕೆ ಮಳೆಯಾಗದೆ ಸಂಕಷ್ಟ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಗಿಡಮರಗಳನ್ನು ನೆಡಬೇಕೆಂದು ಹೇಳಿದರು. ಏಪ್ರಿಲ್ 22 ತಾರೀಕದಂದು ಆಚರಿಸಬೇಕು ಅಂತ ಹೇಳಿ ಎಲ್ಲ ರಾಷ್ಟ್ರಗಳು ಏನು ಮಾಡಿಕೊಂಡು ಒಂದು ತರವು ಪಾಸ್ ಮಾಡಿ ಅವತ್ತಿನ ಮುಂದಿನ ವರ್ಷದಿಂದ ಅಂದರೆ 1970 ಪ್ರತಿ ಏಪ್ರಿಲ್ 22 ನಾವು ಈ ಒಂದು ವಿಶ್ವ ಭೂಮಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ತಾಯಿಯಂತೆ ಭೂಮಿ ಸಹ ಕ್ಷಮೆಯ ದರಿದ್ರಿ ಅಂತ ಹೇಳ್ತಾರೆ. ಅಂದರೆ ನಾವು ಈ ಒಂದು ಭೂಮಿಯ ಮೇಲೆ ಒಂದು ದೌರ್ಜನ್ಯ ಎಸಗ್ತಾ ಇದ್ದೇವೆ. ನಾವು ಕಾಡುಗಳನ್ನು ಕಡಿತಾ ಇದ್ದೇವೆ, ಕಾರ್ಖಾನೆಗಳಿಂದ ವಿಷಾನಿಲುಗಳು ಹೊರಸೂಸ್ತಾ ಇದೆ, ಮತ್ತು ನದಿ ಕೆರೆಗಳಲ್ಲಿ ನಾವು ಒಂದು ಕಲುಷಿತ ಮಾಡ್ತಾ ಇದ್ದೇವೆ. ಈ ಎಲ್ಲ ಪರಿಣಾಮ ಈ ಎಲ್ಲ ಒಂದು ಯುಗಗಳಿಂದಾಗಿ ಕೃತ್ಯಗಳಿಂದಾಗಿ ಸಹಿಸ್ಕೊಂಡು ವಾರ್ನಿಂಗ್ ಕೊಡ್ತಾ ಇದ್ದಾಳೆ ನಮ್ಮ ತಾಯಿ. ಭೂತಾಯಿ ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾಳೆ. ಹೆಂಗೆ ವಾರ್ನಿಂಗ್ ಕೊಡ್ತಾ ಇದ್ದಾಳೆ? ಪ್ರತಿ ಈಗ ವರ್ಷ ಕಳೆದಂತೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅಥವಾ ಒಂದೇ ಸಲ ಅನಾವೃಷ್ಟಿ ಅಥವಾ ಅತಿವೃಷ್ಟಿ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಮಳೆ ಆಗ್ತಾ ಇಲ್ಲ. ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ, ಅಂದರೆ ಭೂಮಿಯ ಈ ಒಂದು ಉಷ್ಣತೆ ಟೆಂಪರೇಚರ್ ಏನಿದೆ ಹೆಚ್ಚುತ್ತಾ ಇದೆ. ನಾವೇನು ಭಾಳ ದೂರ ಹೋಗಬೇಕಾಗಿಲ್ಲ, ನಮ್ಮ KR Petedag ನಾವು ಕುಂತಂತ ನಾವೇ. ನಾನೀಗ 3.5 ವರ್ಷ ಈ KR Petedagಗೆ ಬಂದು ಈ 3 ವರ್ಷ 2016, 2017, 2018 ಈ ವರ್ಷ 2019 ಬೇಸಿಗೆಯಲ್ಲಿ ಉಷ್ಣತೆ ಹೆಚ್ಚಿದೆ. ಯಾರಾದರೂ ಹೇಳ್ಬೋದು ಟೆಂಪರೇಚರ್ ಹೆಚ್ಚದೆ ಸೆಕೆ ಈ ವರ್ಷ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತೊರೆ ಹಳ್ಳ ಇವುಗಳನ್ನು ನಾವು ಉಳಿಸ್ಕೊಳ್ಬೇಕು, ಅದರ ಮೇಲೆ ಏನು ಒತ್ತುವರಿ ಮಾಡೋದನ್ನು ಬಿಡಬೇಕು. ಹೀಗೆ ನಮ್ಮ ಪರಿಸರವನ್ನು ನಮ್ಮ ಭೂಮಿಯನ್ನು ನಾವನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗುರುಪ್ರಸಾದ್ ಕಾರಂತ್ ಮಾತನಾಡಿ, ಭೂಮಿಯನ್ನು ತಾಯಿಯ ರೂಪದಲ್ಲಿ ಮಾತನಾಡಿ ಗೌರವಿಸುವ ಸಂಸ್ಕೃತಿ ನಮ್ಮದಾಗಬೇಕು ಎಂದರು. ಶುದ್ಧವಾದ ಗಾಳಿ ಬೇಕು ಅಂದ್ರೆ ಏನ್ ಮಾಡಬೇಕು? ಒಳ್ಳೆ ಗಿಡ ಇರಬೇಕು, ಮರ ಇರಬೇಕು, ಶುದ್ಧವಾದ ನೀರಿರಬೇಕು,
ಅದೆಲ್ಲ ಇದ್ರೆ ಒಳ್ಳೆ ಗಾಳಿ ಬರುತ್ತೆ. ಇಲ್ಲ ಅಂತಾರೆ, ಈಗ ಇಲ್ಲಿ ಕೂತಿರೋದ್ರಿಂದ ನಾವು ಒಳ್ಳೆ ಮಳೆ ಮರಗಳಿದ್ದಾವೆ, ಗಿಡ ಇದ್ದಾವೆ, ಒಳ್ಳೆ ಗಾಳಿ ಬರುತ್ತೆ, ಆರಾಮಾಗಿ ಉಸಿರಾಗ್ತೀವಿ. ಅದೇ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಾದರೂ ಕೊಳಚೆ ನೀರಿರೋಂಥವ್ ಈ ಕೋಳಿ ಕ್ಲೀನ್ ಮಾಡ್ತಾರಲ್ಲ, ಅಲ್ಲೋಗಿ ನೀವು ಜೀವನ ಮಾಡೋಕ್ಕಾಗುತ್ತಾ? ಹತ್ತು ನಿಮಿಷ ನಿಂತ್ಕೊಳಕ್ಕಾಗುತ್ತಾ? ಮಟನ್ ಮಾರ್ಕೆಟ್ ಹೋಗ್ತಿರಲ್ಲ, ಅಲ್ಲಿ ನಿಂತ್ಕೊಳಕ್ಕಾಗುತ್ತಾ? ಅಯ್ಯೋ ಆಗಲ್ಲ. ಕಾರಣ ಏನು? ಅದಕ್ಕೆಲ್ಲ ಕಾರಣ ಯಾರು? ನಾವೇನೆ. ನಾವು ಪರಿಸರವನ್ನ ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೋತೀವೋ ಆ ಪ್ರಕೃತಿ ನಮಗೆ ಒಳ್ಳೆ ಗಾಳಿ ಬೆಳಕು ನೀರನ್ನ ಕೊಡುತ್ತೆ. ಇಲ್ಲ ಅಂತ ಅಂದ ಪಕ್ಷದಲ್ಲಿ ನಾವು ಮಾಡುತ್ತೆ, ನಾವೇ ತಿನ್ಬೇಕು ಅಲ್ವಾ? ನಾವೇನ್ ಮಾಡ್ತೀವಿ, ಏನಾದ್ರೂ ಕಸ ಇದ್ರೆ ಮನೆಯಲ್ಲಿ ಏನೋ ಕಸ ಇರುತ್ತೆ, ಬೆಳಿಗ್ಗೆ ನಾವು ಏನ್ ಮಾಡ್ತೀವಿ, ಕೂಡ್ತೀವಿ, ತಗೊಂಡೋಗಿ ದೂರ ಹಾಕ್ತೀವಿ ಕಸವನ್ನು. ಹತ್ರದಲ್ಲಿ ಹಾಕೊಂಡ್ರೆ ಏನಾಗುತ್ತೆ? ಗಾಳಿ ಬೀಸಿದಾಗ ಕೆಟ್ಟ ಗಾಳಿ ಬರುತ್ತೆ, ಅದು ಕುಡಿಯೋಕ್ಕಾಗುತ್ತಾ? ಅದಕ್ಕೆ ತಾನೆ ಮನೆಯಲ್ಲಿ ಕಸ ಗುಡಿಸಿದ್ಮೇಲೆ ನಾವೇನೋ ದೂರದಲ್ಲಿ ತಿಪ್ಪೆ ಎತ್ತಿತ್ತು, ತಿಪ್ಪೆಗೆ ತಗೊಂಡೋಗಿ ಹಾಕೋದು. ವೇದಿಕೆಯಲ್ಲಿ ವಕೀಲರಾದ ರವಿ, ನಾಗರಾಜು, ಪ್ರಸನ್ನ ಕುಮಾರ್, ರಾಜೇಶ್, ರವಿಶಂಕರ್ ಉಪಸ್ಥಿತರಿದ್ದರು. ಪ್ರಸಕ್ತ ಸಾಲಿನ ಪಿಯುಸಿ ಪರೀಕ್ಷೆಯಲ್ಲಿ ಮಳವಳ್ಳಿಯ ಶಾಂತಿ ಪದವಿ ಪೂರ್ವ ಕಾಲೇಜಿಗೆ 68% ಫಲಿತಾಂಶ ದೊರೆತಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಎಂಸಿ ಶಿವಪ್ಪ ತಿಳಿಸಿದರು. ಪ್ರಸಕ್ತ ಸಾಲಿನ ಪಿಯು ಪರೀಕ್ಷೆಯಲ್ಲಿ ಕಾಲೇಜಿನ 464 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 21 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಜೊತೆಗೆ ಪ್ರಥಮ ದರ್ಜೆಯಲ್ಲಿ 170 ವಿದ್ಯಾರ್ಥಿಗಳು ಹಾಗೂ ದ್ವಿತೀಯ ದರ್ಜೆಯಲ್ಲಿ 62 ವಿದ್ಯಾರ್ಥಿಗಳು ತೇರ್ಗಡೆಯಾಗುವ ಮೂಲಕ 68% ಫಲಿತಾಂಶ ದೊರೆತಿದ್ದು, ಅವರಲ್ಲಿ ವಿಜ್ಞಾನ ವಿಭಾಗದಲ್ಲಿ ಜಿಆರ್ ವಿದ್ಯಾಶ್ರೀ 543, ವಾಣಿಜ್ಯ ವಿಭಾಗದಲ್ಲಿ ಕೆಎಸ್ ಶಿವಕುಮಾರ್ 562 ಹಾಗೂ ಕಲಾ ವಿಭಾಗದಲ್ಲಿ ರಮೇಶ ಕೆ 516 ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ವಿವರಿಸಿದರು. ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಕಾರ್ಯದರ್ಶಿಗಳಾದ ಎಂಎಚ್ ಕೆಂಪಯ್ಯ, ಎಚ್ ತಿಮ್ಮೇಗೌಡ, ಪ್ರಾಂಶುಪಾಲ ಶಿವಪ್ಪ ಅಭಿನಂದಿಸಿದರು. ಪದವಿ ಪೂರ್ವ ಕಾಲೇಜು 18-19 ಶೈಕ್ಷಣಿಕ ಸಾಲಿನಲ್ಲಿ ನಡೆದಂತ ಪರೀಕ್ಷೆಯಲ್ಲಿ ಸಂಸ್ಥೆಯಿಂದ 464 ವಿದ್ಯಾರ್ಥಿಗಳು ಹಾಜರಾಗಿದ್ದು 21 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನು, 170 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 62 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಬಹುಶಃ ಈ ಒಂದು ಜಿಲ್ಲೆಗೆ ಇದು ಒಂದು ಒಳ್ಳೆಯ ಹೆಸರು ತರುವಂಥ, ಈ ನಮ್ಮ ಶಾಂತಿ ಕಾಲೇಜಿಗೆ ಒಳ್ಳೆಯ ಹೆಸರು ತರುವಂಥ ಸಂಸ್ಥೆ. ಇದರಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗದವರು ಎಲ್ಲರೂ ಅವರ ಕೈಲಾದಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆಡಳಿತ ಮಂಡಳಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇದೇ ರೀತಿ ನಮ್ಮ ಎಲ್ಲ ಪ್ರಿನ್ಸಿಪಾಲ್ಗಳು, ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರು ಪ್ರತಿ ವರ್ಷವೂ ಇದಕ್ಕಿಂತ ಹೆಚ್ಚಿಗೆ ರಿಸಲ್ಟ್ ಕೊಡುವುದಕ್ಕೆ ಎಲ್ಲರೂ ಶ್ರಮಿಸಿ ಕಾಲೇಜಿಗೆ ಒಳ್ಳೆಯ ಹೆಸರು ಫಲಿತಾಂಶದಲ್ಲಿ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ. ಮಳವಳ್ಳಿ ತಾಲೂಕಿನ ನಮ್ಮ ಶಾಂತಿ ಕಾಲೇಜಿನ, ಮೊದಲನೇ ಶಾಂತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಳಷ್ಟು ಸಂಖ್ಯೆಯಲ್ಲಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲನೇ ದರ್ಜೆಯನ್ನು ಕೂಡ ತೇರ್ಗಡೆ ಹೊಂದಿದ್ದಾರೆ. ಬಹುಶಃ ನಮ್ಮ ಪ್ರಾಂಶುಪಾಲರವರು ತಮಗೆ ಈಗಾಗಲೇ ವರದಿಗಳನ್ನು ಸಂಪೂರ್ಣ ಅಂಕಿಅಂಶಗಳ ಸಮೇತ ನೀಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದರೆ, ನಮ್ಮ ಲೆಕ್ಚರ್ಸ್ ಅಷ್ಟೇ ತುಂಬ ಸಪೋರ್ಟ್ ಮಾಡಿದರೆ. ನಾನು ಒಂದು 543 ಬಂದಿದೆ, 90%. ಮತ್ತು ನಮ್ಮ ಕಾಲೇಜಿಂದನೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಂದು ಫಿಸಿಕ್ಸಲ್ಲಿ 93 ಬಂದಿದೆ, ನಾನು ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕು ಅಂದಿದೆ ಫಿಸಿಕ್ಸಲ್ಲಿ. ಮತ್ತು ನಮ್ಮ ಎಲ್ಲ ಲೆಕ್ಚರ್ಸು ಅಷ್ಟೇ ನಮಗೆ ತುಂಬ ಸಪೋರ್ಟ್ ಮಾಡಿದರೆ. ಕನ್ನಡ ಇಂಗ್ಲೀಷು ಅಷ್ಟೇ ಎಲ್ಲರೂ ಬೇಗನೆ ಅವ್ರ ಪೋರ್ಷನ್ಸ್ ಮುಗಿಸ್ಕೊಂಡು PCMBಗೆ ಜಾಸ್ತಿ ಪ್ರೋತ್ಸಾಹ ಮಾಡಿದ್ರು. ಸೊ ನನಗೆ ನಮ್ಮ ಶಾಂತಿ ಕಾಲೇಜಲ್ಲಿ ನನಗೆ ನಾವು ಇಲ್ಲಿ ಪಾಠ ಮಾಡುವಂಥ ಶೈಲಿ ಐತಲ್ಲ, ನಮ್ಮ ಮನೇಲಿ ಹೋಗಿ ಓದುವಂಥ ಅವಶ್ಯಕತೆನೇ ಇಲ್ಲ. ಅವ್ರು ಪಾಠ ಮಾಡೋದು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಸಾಕು, ಅದೇ ಮೆಮೊರಿ ಕೋಡಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಸೊ ಇಲ್ಲಿ ನಾವು ಡಿಸಿಷನ್ ಬಂದಿದ್ದೀವಿ ಅಂದರೆ ತಪ್ಪಾಗುತ್ತೆ. ಖಂಡಿತ ಹೇಳಬೇಕು ಅಂದರೆ ನಮ್ಮ ಎಲ್ಲ ಏನು ಕ್ರೆಡಿಟ್ ಇದ್ದಾನೋ ಅದು ನಮ್ಮ ಲೆಕ್ಚರ್ಸ್ ಇರಬೇಕು, ನಾವು ಬಂದಿಲ್ಲ ಅವ್ರು ಬಡಿಸಿರೋದು ಅಷ್ಟೇ. ಮತ್ತು ನಮ್ಮ ಪ್ರಿನ್ಸಿಪಲ್ ಇರ್ಬೋದು, ಮತ್ತು ನಮ್ಮ
ಆಡಳಿತ ಮಂಡಳಿ ಇರ್ಬೋದು, ನಮ್ಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಕೊಟ್ಟರು, ಮತ್ತು ನಮ್ಮ ಕ್ಲಾಸ್ ಟೀಚರು, ನಾವೆಲ್ಲ ನೆನೆಸ್ಕೊಳ್ತೀವಿ. ಮಂಡ್ಯದ ಮುನ್ಸಿಪಲ್ ಕಾಲೇಜಿನಲ್ಲಿ ನೀಟ್ ಮತ್ತು ಸಿಇಟಿ ಪ್ರವೇಶ ಪರೀಕ್ಷೆಗೆ ನಡೆದ ಉಚಿತ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭ ಹಾಗೂ ಅಭಿನಂದನಾ ಕಾರ್ಯಕ್ರಮ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಗೀತಾರ್ ಅವರು ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಶಿಕ್ಷಣ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಕೇವಲ ಹಣ ಗಳಿಸುವುದೇ ಶಿಕ್ಷಣದ ಉದ್ದೇಶವಲ್ಲ. ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾರಕವಾಗಬಾರದು, ಒಳ್ಳೆಯ ಮನುಷ್ಯರಾಗಿ ಹೆಸರು ಗಳಿಸಬೇಕೆಂದು ತಿಳಿಸಿದರು. ಗಾಂಧೀಜಿ ಅವರು ಹೇಳಿದಂಗೆ ಇಷ್ಟು ಡೆವಲಪ್ ಯುವರ್ ಪರ್ಸನಾಲಿಟಿ ಅಂಡ್ ಇಟ್ ಇಸ್ ಎ ಕಂಟಿನ್ಯೂಸ್ ಅಂಡ್ ಎಟರ್ನಲ್ ಪ್ರೋಸೆಸ್, ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು. ಈಗಿನೊಂದು ತರಬೇತಿ ಇದೊಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್ ಅಷ್ಟೇ. ಏನೋ ಒಂದು ತರಬೇತಿ ಮಾಡ್ಕೊಂಡಿದೀರ. ಸೊ ಇಂಥ ಒಂದು ತರಬೇತಿಗಳು ಮತ್ತು ಮಾರ್ಗದರ್ಶನಗಳು ನಾವು ಜೀವನ ಪೂರ್ತಿ ಸಿಗತ್ತೆ. ನಾವು ಜೀವನ ಪೂರ್ತಿ ವಿದ್ಯಾರ್ಥಿಗಳು ಸಾಯುವರೆಗೂ ನಾವು ಕಲಿಯುವಂಥದ್ದು ಇದ್ದೇ ಇರುತ್ತೆ ಮಕ್ಕಳ. ಸೊ ಆದ್ರಿಂದ ಕಡಿಮೆ ಪರ್ಸೆಂಟೇಜ್ ಇರೋ ಮಕ್ಕಳಿಗೆ ನಾನು ಏನೇ ಇಟ್ಟಿದ್ದೀನಿ ಅಂದರೆ, ಖಂಡಿತ ಧೃತಿ ಕೇಳಬೇಡಿ ನೀವು. ಯಾಕಂದ್ರೆ ನಿಮ್ಮ ಹಣೆಯಲ್ಲಿ ಭಗವಂತ ಏನೋ ಬೇರೆ ಬರೆದಿರ್ತಾನೆ. ನೀವು ಭವಿಷ್ಯದಲ್ಲಿ ಇನ್ನ ಬೇರೆ ಏನೋ ಹಾಕ್ಬೋದು. ಬಹುಶಃ ನೀವು ದೇವಿ ಶೆಟ್ಟಿ ಕೇಳಿದ್ದೀರಾ ಅನ್ಸುತ್ತಲ್ವಾ, ಇವಾಗ ಫೇಲ್ಯೂರ್ ಇನ್ MBBS. ಅಂಡ್ ಈವನ್ ಅಂಬಾನಿ ಬಗ್ಗೆ ಕೇಳಿದ್ದೀರಾ ಅನ್ಸುತ್ತೆ, ನಾನು ಫೇಲ್ಯೂರ್ಸ್ ಬಗ್ಗೆನೇ ಹೇಳ್ತೀನಿ. ಯಾಕಂದ್ರೆ ಅವ್ರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು ಅಂಬಾನಿಯವರು. ಸೊ ಇವತ್ತು ಅವರು ಎಷ್ಟು ಶ್ರೀಮಂತರು ಅಂತ ನೀವು ಬಹುಶಃ ಗೊತ್ತಿದೆ. ಸುಧಾಮೂರ್ತಿ ನಾರಾಯಣಮೂರ್ತಿ ಅವ್ರ ಬಗ್ಗೆನೂ ಗೊತ್ತಿರಬೇಕು. ಅವ್ರ ಹತ್ರನೂ ದುಡ್ಡಿಲ್ಲ, ಅವರು ಧಾರವಾಡದಿಂದ ಬಂದಿರುವಂತ ಒಂದು ಇಂಜಿನಿಯರ್ಸು. 10,000 ಒಂದು ಕಂಪನಿ ಶುರು ಮಾಡಿ ಇವತ್ತು ಬಹುಶಃ ಇಡೀ ಪ್ರಪಂಚದಲ್ಲಿ ಇನ್ಫೋಸಿಸ್, ಸುಧಾಮೂರ್ತಿ ನಾರಾಯಣಮೂರ್ತಿ ಅಂದ್ರೆ ಅಷ್ಟು ಫೇಮಸ್. ಮತ್ತೆ ನ್ಯೂಟನ್ಸ್ ಬಗ್ಗೆ ಗೊತ್ತಿರ್ಬೋದು ಸುಮಾರು ಜನ. ಏನಿಲ್ಲ ಬಿಸ್ನೆಸ್ ಬಗ್ಗೆ ಕೆಂಟಕಿ ಚಿಕನ್ ಕೇಳಿದಿರಲ್ವಾ, ಅವರು 65ನೇ ವಯಸ್ಸಿನಲ್ಲಿ ಎಷ್ಟೊಂದು ಚಿಕನ್ ರೆಸಿಪೀಸ್ ಎಲ್ಲ ಮಾಡಿ ಇವತ್ತು ಸಕ್ಸಸ್ಫುಲ್. ನೀವು KFC ಹೋಗಿ ತಿಂತೀರಾ. ಸೊ ಆದ್ರಿಂದ ಇದಕ್ಕೆ ವಯಸ್ಸಿನ ನಿಬಂಧನೆ ಏನೂ ಇಲ್ಲ ಮಕ್ಕಳ. ನೀವು ಹಣ ಸಂಪಾದನೆ ಮಾಡಬೇಕು ಅಂದ್ರೆ ಜೀವನದಲ್ಲಿ ಬೇಕಾದಷ್ಟು ಸದಾವಕಾಶಗಳಿರ್ತವೆ. ನಾನು ಹೇಳೋದು ಅಂದ್ರೆ ನೀವು ಮೊದಲು ಒಳ್ಳೆಯ ಮಾನವರಾಗಿ, ಒಳ್ಳೆಯ ಮಕ್ಕಳಾಗಿ, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಸಮಾಜದಲ್ಲಿ ಗೌರವ ತರುವಂತ ವ್ಯಕ್ತಿಗಳಾಗಿ, ಸಮಾಜ ಕಂಟಕರಾಗಿ ಬೇಡಿ ಮಕ್ಕಳ. ಶಿಕ್ಷಣ ಏನ್ ಬೇಕು, ಶಿಕ್ಷಣ ನಾವು ಒಳ್ಳೆಯ ವ್ಯಕ್ತಿಗಳಾಗೋದಕ್ಕೆ, ನಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇಕು. ಇದೇ ಸಂದರ್ಭದಲ್ಲಿ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರ್ತವ್ಯ ನಿರ್ವಹಿಸಿದ ಉಪನ್ಯಾಸಕರಾದ ನಾಗೇಶ್, ಶಿವರಾಜ್, ರವಿ, ಶ್ರೀನಿವಾಸ್, ನಿಂಗೇಗೌಡ, ಚಂದ್ರನಿಂಗಾರ್ ಅವರನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಹನುಮಂತಯ್ಯ, ಶಿವರಾಮ್, ಜವರೇಗೌಡ ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಕಣಿಯರ ನಾಡು ಎಂದೇ ಕರೆಯಲ್ಪಡುವ ಸುಣ್ಣದ ದೊಡ್ಡಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ವಾರ್ಷಿಕ ಪೂಜಾ ಮಹೋತ್ಸವ ಹಾಗೂ ಪೂಜಾ ಕೈಂಕರ್ಯಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿದವು. ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಯ ದೇವಾಲಯವನ್ನು ಪುನರುಜ್ಜೀವನಗೊಳಿಸಿ ಆಧುನಿಕ ಶೈಲಿಯಲ್ಲಿ ನಿರ್ಮಿಸಿ 1 ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಮತ್ತು ಶನಿವಾರ ವಿಶೇಷ ವಾರ್ಷಿಕೋತ್ಸವದ ಪೂಜಾ ಸೇವೆಗಳು ಜರುಗಿದವು. ಕಣಿಯರು ತಮ್ಮ ಕುಲ ಕಸುಬಾದ ಜ್ಯೋತಿಷ್ಯ ಶಾಸ್ತ್ರ, ಪಂಚಾಂಗ ಶಾಸ್ತ್ರ, ಯಂತ್ರ ಮಂತ್ರ, ನಾಟಿ ವೈದ್ಯದಿಂದ ಸುತ್ತಮುತ್ತಲಿನ 10 ಗ್ರಾಮಗಳ ಜನರ ಆರೋಗ್ಯ ಸಮಸ್ಯೆಗಳನ್ನು ನಾಟಿ ವೈದ್ಯದಿಂದ ಗುಣಪಡಿಸಿ ಅವರ ಸಂಕಷ್ಟಗಳನ್ನು ಪರಿಹರಿಸುವ ಜ್ಯೋತಿಷ್ಯ ಪಂಡಿತರು ಹಾಗೂ ನಾಟಿ ಔಷಧಿಗಳಲ್ಲಿ ಸಿದ್ಧಹಸ್ತರಾಗಿದ್ದರು ಎನ್ನುವುದು ಪುರಾಣಗಳೇ ಹೇಳುತ್ತವೆ. ಈ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ವಿಶೇಷ ಅರ್ಥ ದೊರಕುತ್ತದೆ. ಪುರಾತನ ಕಾಲದಿಂದಲೂ ಶ್ರೀ ವಿನಾಯಕ, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ, ಲಕ್ಷ್ಮೀದೇವಿ, ಬಸವೇಶ್ವರ ಹಾಗೂ ಗ್ರಾಮ ದೇವತೆಗಳು ನೆಲೆಸಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ದರ್ಶನ ನೀಡುತ್ತಿರುವ ಶ್ರೀ ಲಕ್ಷ್ಮೀದೇವಿಯ ಮಹಿಮೆ ಅಪಾರವಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ವಿದ್ಯಾರ್ಥಿನಿ ಮಧು ಪತ್ತಾರಳ ಬರ್ಬರ ಹತ್ಯೆ ಪ್ರಕರಣಕ್ಕೆ ಖಂಡನೆ, ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ, ಮಂಡ್ಯದಲ್ಲಿ ಹೋರಾಟ. ಶುರುವಾಯಿತು ಅಭಿಮಾನಿಗಳಲ್ಲಿ ಬೆಟ್ಟಿಂಗ್ ಲೆಕ್ಕಾಚಾರ, ವೈರಲ್ ಆಯಿತು ಆಡಿಯೋ, ನಿಖಿಲ್ ಸುಮಲತಾದೆ ಎಲ್ಲೆಲ್ಲೂ ಚರ್ಚೆ. ನೀಟ್ ಮತ್ತು ಸಿಇಟಿ ಪರೀಕ್ಷೆಗೆ ಉಚಿತ ತರಬೇತಿ, ಶಿಕ್ಷಣದಿಂದ ವ್ಯಕ್ತಿತ್ವ ವಿಕಸನ, ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನ. ಮಂಡ್ಯದಲ್ಲಿ ಚಿಣ್ಣರ ಮಕ್ಕಳ ಬೇಸಿಗೆ ಶಿಬಿರ, ಭೂಮಿ ರಕ್ಷಣೆಗೆ ಕಾಳಜಿ, ಗಮನ ಸೆಳೆದ ಮಣ್ಣಿನ ಕಲಾಕೃತಿಗಳು. ಇವಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ TV, ಇದು ಬಾಂಧವ್ಯಗಳ ಬಿಸುಗೆ. ನಮಸ್ಕಾರ.